ಕಂಪನಿಯು ತನ್ನ i20 ಆಸ್ಪೆಕ್ಟ್ ಕಾರನ್ನು ಮೊದಲ ಬಾರಿಗೆ 2014ರಲ್ಲಿ ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಗೊಳಿಸಿತ್ತು. ಈ ಕಾರು ಆಸ್ಬ್ಯಾಕ್ ಸೆಗ್ಮೆಂಟ್ನಲ್ಲಿ ತನ್ನದೇ ಆದ ಸ್ಥಾನವನ್ನು ಪಡೆದಿದೆ. ಇತ್ತೀಚೆಗೆ 3ನೇ ತಲೆಮಾರಿನ i20 ಆಸ್ಪೆಕ್ಟ್ ಕಾರನ್ನು ವೀಕ್ಷಿಸಲಾಯಿತು. ಈ ಕಾರಿನ ಫಸ್ಟ್ ಲುಕ್ ಬಗೆಗಿನ ವಿವರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಈ ಕಾರಿನ ಎಕ್ಸ್ಟೀರಿಯರ್ ಹಾಗೂ ಡಿಸೈನ್ ಬಗ್ಗೆ ಹೇಳುವುದಾದರೆ, ಹೆಚ್ಚು ಏರೋಡೈನಾಮಿಕ್ ಆಗಿರುವ ಈ ಕಾರಿನ ಮುಂಭಾಗದಲ್ಲಿರುವ ಗ್ರಿಲ್ ಈ ಕಾರಿಗೆ ಸ್ಪೋರ್ಟಿ ಲುಕ್ ಅನ್ನು ನೀಡುತ್ತದೆ. ಈ ಕಾರಿನಲ್ಲಿ ಹೈ ಬೀಮ್ ಹಾಗೂ ಲೋ ಬೀಮ್ಗಳಿಗಾಗಿ ಎಲ್ಇಡಿ ಪ್ರೊಜೆಕ್ಟರ್ ಸೆಟಪ್ ಹೊಂದಿರುವ ಸ್ಲೀಕ್ ಆದ ಹೆಡ್ಲೈಟ್ ಕ್ಲಸ್ಟರ್ಗಳನ್ನು ನೀಡಲಾಗಿದೆ. ಇದರ ಜೊತೆಗೆ ಈ ಕಾರು ಆನೋಜಿನ್ ಬಲ್ಬ್ಗಳನ್ನು ಹೊಂದಿರುವ ಪ್ರಾಜೆಕ್ಟರ್ ಹೆಡ್ ಲ್ಯಾಂಪ್ಗಳನ್ನು ಸಹ ಹೊಂದಿದೆ. ಈ ಕಾರಿನ ಸ್ಪೋರ್ಟ್ಸ್ನೆಸ್ ಹೆಚ್ಚಿಸಲು ಫ್ರಂಟ್ ಲಿಪ್ ಸ್ಪ್ಲಿಟರ್ ಅನ್ನು ನೀಡಲಾಗಿದೆ. ಈ ಕಾರಿನಲ್ಲಿ ಲೋಗೋವನ್ನು ಹೊರತುಪಡಿಸಿ ಬೇರೆ ಯಾವುದೇ ಭಾಗಗಳು ಕ್ರೋಮ್ ಅಂಶಗಳನ್ನು ಹೊಂದಿಲ್ಲ. ಇನ್ನು ಈ ಕಾರಿನ ಸೈಡ್ ಪ್ರೊಫೈಲ್ನಲ್ಲಿ ಈ ಆಸ್ಬ್ಯಾಕ್ ಕಾರಿಗೆ ಸೂಕ್ತವಾಗಿರುವ ಡ್ಯುಯಲ್ ಟೋನ್ 5 ಸ್ಪೋಕ್ನ 16-ಇಂಚಿನ ಅಲಾಯ್ ವೀಲ್ ಹಾಗೂ ಇಂಟಿಗ್ರೇಟೆಡ್ ಎಲ್ಇಡಿ ಇಂಡಿಕೇಟರ್ ಹೊಂದಿರುವ ಕಪ್ಪು ಬಣ್ಣದ ORVM ಗಳನ್ನು ನೀಡಲಾಗಿದೆ. ಈ ಕಾರು ಡೋರ್ ಹ್ಯಾಂಡಲ್ ಹಾಗೂ ವಿಂಡೋಗಳ ಸುತ್ತಲೂ ಕ್ರೋಮ್ ಅಂಶಗಳನ್ನು ಹೊಂದಿದೆ. ಹೊಸ i20 ಕಾರಿನಲ್ಲಿ ಕಪ್ಪು ಬಣ್ಣದ ರೂಫ್ ಹಾಗೂ ಪ್ರೀಮಿಯಂ ಟಚ್ ಹೊಂದಿರುವ ಸನ್ ರೂಫ್ ಅನ್ನು ನೀಡಲಾಗಿದೆ. ಈ ಕಾರಿನ ಹಿಂಭಾಗವು ಝೆಡ್ ಶೇಪ್ನಲ್ಲಿ ಎಲ್ಇಡಿ ಅಂಶವನ್ನು ಹೊಂದಿರುವ ಸ್ಲೀಕ್ ಆದ ಟೇಲ್ ಲೈಟ್ ಯೂನಿಟ್ ಅನ್ನು ಹೊಂದಿದೆ. ಈ ಆಸ್ಬ್ಯಾಕ್ ನಲ್ಲಿ ವಾಷರ್ ಹೊಂದಿರುವ ಹಿಂಭಾಗದ ವೈಪರ್ ಅನ್ನು ಸಹ ನೀಡಲಾಗಿದೆ. ಈ ಕಾರಿನಲ್ಲಿರುವ ಶಾರ್ಕ್ ಫಿನ್ ಆಂಟೆನಾ ಹಾಗೂ ಫೇಕ್ ರೇರ್ ಡಿಫ್ಯೂಸರ್ ಗಳು ಹೊಸ i20 ಕಾರಿನ ಸ್ಪೋರ್ಟಿ ಲುಕ್ ಅನ್ನು ಮತ್ತಷ್ಟು ಹೆಚ್ಚಿಸುತ್ತವೆ. ಹೊಸ i20 ಕಾರಿನ ಇಂಟೀರಿಯರ್ ರೆಡ್ ಹೈಲೈಟ್ ಗಳೊಂದಿಗೆ ಕಪ್ಪು ಬಣ್ಣವನ್ನು ಹೊಂದಿದೆ. ಈ ಕಾರಿನ ಇಂಟೀರಿಯರ್ ನಲ್ಲಿ ಡ್ಯಾಶ್ಬೋರ್ಡ್, ಆಪಲ್ ಕಾರ್ಪ್ಲೇ ಹಾಗೂ ಆಂಡ್ರಾಯ್ಡ್ ಆಟೋವನ್ನು ಬೆಂಬಲಿಸುವ 10.25 ಇಂಚಿನ ಫ್ಲೋಟಿಂಗ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಹಾಗೂ ಬೂಟ್ ನಲ್ಲಿ ಸಬ್ ವೂಫರ್ ಹೊಂದಿರುವ 7 ಸ್ಪೀಕರ್ ಬೋಸ್ ಸಿಸ್ಟಮ್ ಗಳನ್ನು ನೀಡಲಾಗಿದೆ. ಲೆದರ್ ನಿಂದ ರ್ಯಾಪ್ ಮಾಡಲಾದ ಸ್ಟಿಯರಿಂಗ್ ವೀಲ್ ಹೆಚ್ಚು ಗ್ರಿಪ್ ಅನ್ನು ಹೊಂದಿದೆ. ಈ ಸ್ಟಿಯರಿಂಗ್ ವೀಲ್ ನ ಎಡಭಾಗದಲ್ಲಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಗಳನ್ನು ಕಂಟ್ರೋಲ್ ಮಾಡಲು ಸ್ಟಿಯರಿಂಗ್ ಮೌಂಟೆಡ್ ಕಂಟ್ರೋಲ್ ಹಾಗೂ ಇನ್ನೊಂದು ಬದಿಯಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಹಾಗೂ ಕ್ರೂಸ್ ಕಂಟ್ರೋಲ್ ಗಳನ್ನು ಕಂಟ್ರೋಲ್ ಮಾಡುವ ಬಟನ್ ಗಳನ್ನು ನೀಡಲಾಗಿದೆ. ಈ ಕಾರಿನಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅನ್ನು ಅಳವಡಿಸಲಾಗಿದೆ. ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ನಲ್ಲಿ ರೋಟೇಟ್ ಆಗುವ ಹೊಸ ಟ್ಯಾಕೋಮೀಟರ್ ಗೆ ಅಡ್ಜಸ್ಟ್ ಆಗಲು ಸ್ವಲ್ಪ ಸಮಯ ಬೇಕಾಗುತ್ತದೆ. ಮಧ್ಯದಲ್ಲಿರುವ MID ಸ್ಕ್ರೀನ್ 10x10 ನ್ಯಾವಿಗೇಷನ್ ಅನ್ನು ಬೆಂಬಲಿಸುವುದರ ಜೊತೆಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತದೆ. ಈ ಕಾರಿನಲ್ಲಿ ಕಪ್ಪು ಬಣ್ಣದ ಸೀಟುಗಳನ್ನು ನೀಡಲಾಗಿದೆ. ಮುಂಭಾಗದ ಸೀಟುಗಳು ಮ್ಯಾನ್ಯುಯಲ್ ಆಗಿದ್ದು ಚಾಲಕನ ಸೀಟಿನಲ್ಲಿ ಮಾತ್ರ ಹೈಟ್ ಅಡ್ಜಸ್ಟ್ ಮಾಡಿಕೊಳ್ಳಬಹುದು. ಮುಂಭಾಗದ ಸೀಟುಗಳು ಸೈಡ್ ಬೋಲ್ಸ್ಟರ್ ಗಳನ್ನು ಹೊಂದಿವೆ. ಎರಡನೇ ಸಾಲು ಆರಾಮದಾಯಕವಾಗಿದ್ದು ರೇರ್ ಎಸಿ ವೆಂಟ್ ಗಳನ್ನು ನೀಡಲಾಗಿದೆ. ಇದರಿಂದಾಗಿ ಕ್ಯಾಬಿನ್ ಬೇಗನೆ ಕೂಲ್ ಆಗುತ್ತದೆ. ಹಿಂಭಾಗದಲ್ಲಿ 88mm ಲೆಗ್ ರೂಮ್ ಅನ್ನು ನೀಡಲಾಗಿದೆ. ಇದರಿಂದ ಎತ್ತರಕ್ಕೆ ಇರುವ ಪ್ರಯಾಣಿಕರಿಗೆ ಸಾಕಷ್ಟು ಅವಕಾಶ ಸಿಗಲಿದೆ. ಸನ್ರೂಫ್ ಚಿಕ್ಕದಾಗಿರುವ ಕಾರಣಕ್ಕೆ ಹಿಂಭಾಗದ ಪ್ರಯಾಣಿಕರಿಗೆ ಸ್ಪಷ್ಟವಾದ ನೋಟವು ಸಿಗುವುದಿಲ್ಲ. ಈ ಕಾರು ಹಳೆಯ ಕಾರಿಗಿಂತ 26 ಲೀಟರ್ ಹೆಚ್ಚು ಬೂಟ್ ಅಂದರೆ 311 ಲೀಟರ್ ನಷ್ಟು ಬೂಟ್ ಅನ್ನು ಹೊಂದಿದೆ. ಲಗೇಜ್ಗಳಿಗೆ ಹೆಚ್ಚಿನ ಸ್ಥಳಾವಕಾಶ ಬೇಕಾಗಬಹುದು ಎಂಬ ಕಾರಣಕ್ಕೆ 60:40 ಸ್ಪ್ಲಿಟ್ ಅನ್ನು ನೀಡಲಾಗಿದೆ. ಇನ್ನು ಎಂಜಿನ್ ಆಯ್ಕೆಗಳ ಬಗ್ಗೆ ಹೇಳುವುದಾದರೆ, ಹೊಸ i20 ಕಾರಿನಲ್ಲಿ ಡೀಸೆಲ್ ಹಾಗೂ ಪೆಟ್ರೋಲ್ ಇಂಜಿನ್ ಗಳನ್ನು ಅಳವಡಿಸಲಾಗಿದೆ. 1 ಲೀಟರಿನ ಟರ್ಬೋ ಪೆಟ್ರೋಲ್ ಇಂಜಿನ್ 120 BHP ಪವರ್ ಉತ್ಪಾದಿಸುತ್ತದೆ. ಈ ಇಂಜಿನ್ ನೊಂದಿಗೆ DCT ಅಥವಾ 6 ಸ್ಪೀಡಿನ IMT ಟ್ರಾನ್ಸ್ಮಿಷನ್ ಜೋಡಿಸಲಾಗುವುದು. ಇನ್ನು 1.2 ಲೀಟರಿನ ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಹೊಂದಿರುವ MA-KAPA ಇಂಜಿನ್ 88 BHP ಪವರ್ ಉತ್ಪಾದಿಸಿದರೆ, 5 ಸ್ಪೀಡಿನ ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಹೊಂದಿರುವ ಇಂಜಿನ್ 83 BHP ಪವರ್ ಉತ್ಪಾದಿಸುತ್ತದೆ. ಇನ್ನು 1.5 ಲೀಟರಿನ ಡೀಸೆಲ್ ಇಂಜಿನ್ 100 BHP ಪವರ್ ಉತ್ಪಾದಿಸುತ್ತದೆ. ಈ ಇಂಜಿನ್ ನಲ್ಲಿ 6 ಸ್ಪೀಡಿನ ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಜೋಡಿಸಲಾಗಿದೆ. ಹೊಸ ಯುಂಡೈ i20 ಕಾರಿನ ಬಗ್ಗೆ ನಮ್ಮ ಅಭಿಪ್ರಾಯವನ್ನು ಹೇಳುವುದಾದರೆ, ಈ ಕಾರು ಹಳೆ ತಲೆಮಾರಿನ ಕಾರಿಗಿಂತ ಸ್ಪೋರ್ಟಿಯಾಗಿ ಕಾಣುತ್ತದೆ. ಈ ಆಸ್ಪೆಕ್ಟ್ ಕಾರು ಶಾರ್ಪ್ ಎಜ್ಜುಗಳನ್ನು ಹೊಂದಿದ್ದು ಹೆಚ್ಚು ಏರೋಡೈನಾಮಿಕ್ ಆಗಿದೆ. ಈ ಹೊಸ ಕಾರು ಹಳೆಯ ಮಾದರಿಗೆ ಹೋಲಿಸಿದರೆ ಹೆಚ್ಚು ವಿಶಾಲವಾಗಿದೆ.